केनरा वाणिज्य मत्तु कैगारिका संस्थे वतियिंद श्री क्षेत्र धर्मस्थल धर्माधिकारी हागू राज्यसभा सदस्य डॉक्टर डी वीरेंद्र हेग्गडे अवरन्न भेटी माडि गौरव समर्पणे माडलायितु। ई संदर्भदल्लि राष्ट्रीय हेद्दारी 75 र चतुष्पथ कामगारियन्न त्वरितगतियल्लि पूर्णगोळिसुवंते हागू राष्ट्रीय हेद्दारी 75 अन्नु बलपडिसुव बग्गे केंद्र भू सारिगे हागू राष्ट्रीय हेद्दारी सचिवालयदोंदिगे मातुकते नडेसुवंते मनवि माडलायितु। ಮಳೆಗಾಲದಲ್ಲಿ ಶಿರಾಡಿ ಘಾಟಿ ರಸ್ತೆಯನ್ನು ಮುಚ್ಚುವುದರಿಂದ ಸರಕು ಸಾಗಾಟ ವಾಹನಗಳು ಇತರ ಮಾರ್ಗದಲ್ಲಿ ಸಂಚಾರ ಮಾಡಬೇಕಾಗಿದೆ। ಇದರಿಂದ ವಾಣಿಜ್ಯ ಸಮುದಾಯಕ್ಕೆ ಅಪಾರ ನಷ್ಟವಾಗುತ್ತೆ ಅಂತ ಅವರ ಗಮನಕ್ಕೆ ತರಲಾಗಿದೆ। ಅಲ್ಲದೆ ನಿರಂತರವಾಗಿ ಸುರಿಯುತ್ತಾ ಇರುವ ಮಳೆಯಿಂದಾಗಿ ಘಾಟಿ ಪ್ರದೇಶದಲ್ಲಿ ಭೂಕುಸಿತ ಸಂಚಾರ ದಟ್ಟಣೆ ಹೆಚ್ಚಿರೋದು ಸೇರಿದಂತೆ ಹಲವು ಸಮಸ್ಯೆಗಳಿಂದ ಪ್ರಯಾಣಿಕರು ಕೂಡ ಸೂಕ್ತ ಸಮಯದಲ್ಲಿ ಬೆಂಗಳೂರನ್ನ ತಲುಪಲು ಕಷ್ಟ ಸಾಧ್ಯವಾಗ್ತಾ ಇದೆ। ಹೀಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಮನಗಂಡು ಸಮಸ್ಯೆ ಬಗೆಹರಿಸಲು ಮುಂದಾಗುವಂತೆ ಮನವಿ ಮಾಡಲಾಗಿದೆ। ಮನವಿ ಸ್ವೀಕರಿಸಿ ಪ್ರತಿಕ್ರಿಯೆ ನೀಡಿದ ಹೆಗ್ಗಡೆಯವರು ಪೂರಕ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಕೆಸಿಸಿ ಅಧ್ಯಕ್ಷ ಎಂ ಗಣೇಶ್ ಕಾಮತ್ ಹೇಳಿದ್ದಾರೆ। ಎಸ್ಎನ್ಎ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ಕೆಸಿಸಿ ಅಧ್ಯಕ್ಷರಾಗಿರುವಂತ ಎಂ ಗಣೇಶ್ ಕಾಮತ್ ಅವರು ಸರ್ ನಮಸ್ತೆ। ನಮಸ್ತೆ। ಹಲವು ವರ್ಷಗಳ ಸಮಸ್ಯೆಯಿಂದ ಕಂಗೆಟ್ಟಿರುವಂತ ಜನತೆ ಇದೀಗ ವೀರೇಂದ್ರ ಹೆಗ್ಗಡೆ ಅವರು ರಾಜ್ಯಸಭಾ ಸದಸ್ಯರಾದ ಬಳಿಕ ಆಶಾಭಾವದಲ್ಲಿ ಇರುವಂತದ್ದು ಮುಂಬರುವ ವರ್ಷಗಳಲ್ಲಿ ಮಂಗಳೂರು ಬೆಂಗಳೂರು ಸಂಪರ್ಕಿಸುವಂತ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳಿಗೂ ಕೊನೆ ಸಿಗುತ್ತಾ ನಮ್ಮ ಬೇಡಿಕೆ ಈಡೇರುತ್ತಾ ಅಂತ ಹೇಳ್ತೀರಾ ಸರ್? ಹೌದು ಮೇಡಂ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ। ತಮಗೆಲ್ಲರಿಗೂ ತಿಳಿಸಿರುವಂತೆ ಮಂಗಳೂರು ನಗರ ಮಂಗಳೂರಿದ್ದು ಹೆಬ್ಬಾಗಿಲು, ಮಂಗಳೂರಿದ್ದು ಗೇಟ್ವೇ ಆಫ್ ಕರ್ನಾಟಕ ಅಂತ ಹೇಳ್ತಾ ಇದ್ದೀವಿ ನಾವು। ಕಳೆದ ಹಲವಾರು ವರ್ಷಗಳಿಂದ, ಅಂದ್ರೆ ಒಂದು 5-6 ವರ್ಷಗಳಿಂದ ಈ ಕ್ಯಾನ್ರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಏನಿದೆ, ನಾವು ನಿರಂತರವಾಗಿ ಈ ಬಗ್ಗೆ, ಈ ಹೆದ್ದಾರಿಯ ಸಮಸ್ಯೆ ಬಗ್ಗೆ ನಾವು ವಿವಿಧ ಇಲಾಖೆಗಳಲ್ಲಿ ಹಾಗೂ ವಿವಿಧ ಅವಕಾಶ ಸಿಕ್ಕಿದಾಗೆಲ್ಲ ಇದರ ಬಗ್ಗೆ ನಾವು ಒಂದು ಇದು ಮಾಡ್ತಾ ಬಂದಿದ್ದೇವೆ। ಏನಂತ ಹೇಳಿದ್ರೆ ಎಲ್ಲ ಸಂಬಂಧಪಟ್ಟ ಇಲಾಖೆಯವರಿಗೆ ಅವರ ಗಮನಕ್ಕೆ ನಾವು ತರುವಂತ ಒಂದು ಪ್ರಯತ್ನ ಹಲವಾರು ವರ್ಷಗಳಿಂದಲೂ ಮಾಡ್ತಾ ಇದ್ದೇವೆ। ನಿಮಗೆಲ್ಲರಿಗೂ ತಿಳಿದಿರುವಂತೆ ವರ್ಷ ವರ್ಷವೂ ಮಳೆಗಾಲದಲ್ಲಿ ಮನ್ಸೂನ್ಸ್ ಇಂದ ಸ್ಟಾರ್ಟ್ ಆದದ್ದು ಎವ್ರಿ ಇಯರ್ ವೆಹಿಕಲ್ ಮೂವ್ಮೆಂಟ್ ಇದು ಡಿಸ್ಟ್ರಪ್ಷನ್ಸ್ ಆಗಿಯೇ ಆಗ್ತಾ ಇದೆ। ಇದರಿಂದಾಗಿ ಉದ್ಯಮ ಆಗ್ಲಿ, ಟೂರಿಸಂ ಹಾಗೂ ಮಂಗಳೂರಿದು ಪೋರ್ಟ್ ಕನೆಕ್ಟಿವಿಟಿ ಬಗ್ಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಗೆ ಬೇಕಾದ ಸರಕು ಸಾಗಣೆ ಬಗ್ಗೆಗೂ ಸಾಕಷ್ಟು ತೊಂದರೆಗಳು ಆಗ್ತಾ ಇದ್ದವೆ। ಇದರಿಂದ ಈ ನಮ್ಮದು ಕರ್ನಾಟಕದ ಈ ಜಿಲ್ಲೆ, ಗಡಿ ಭಾಗದ ಜಿಲ್ಲೆ, ಇದು ದಕ್ಷಿಣ ಕನ್ನಡ ಜಿಲ್ಲೆದು ಗ್ರೋತ್ ಪ್ರಾಸ್ಪೆಕ್ಟ್ಸ್ ಏನಿದೆ ಅದಕ್ಕೆ ಒಂದು ತುಂಬಾ ಒಂದು ರೀತಿಯಲ್ಲಿ ಒಂದು ಹಿಂದೇಟಾಗಿದೆ ಅಂತ ಹೇಳಬಹುದು ಈ ಒಂದು ಹೆದ್ದಾರಿಯ ಸಮಸ್ಯೆಯಿಂದಾಗಿ। ಸೋ ಇದರ ಬಗ್ಗೆ ನಾವು ನಿರಂತರವಾಗಿ ಈ ವರ್ಷದಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂತ ಶ್ರೀ ಗಡ್ಕರಿ ಅವರು ಬಂದಾಗಲೂ ಇದರ ಬಗ್ಗೆ ಸುವಿವರವಾಗಿ ಅವರ ಜೊತೆಗೆ ಸಂವಾದ ನಡೆಸಿ ಹಾಗೂ ನಮ್ಮ ಮೆಮೊರಾಂಡಮ್ ಅನ್ನು ಅವರಿಗೂ ಕೊಟ್ಟಿರ್ತೇವೆ। ಟೈಮ್ ಟು ಟೈಮ್ ನಮ್ಮ ಮಂಗಳೂರಿನ ಸಂಸದರಾದ ಶ್ರೀ ನಳೀನ್ ಕುಮಾರ್ ಕಟೀಲ್ ಅವರ ಜೊತೆಗೂ ನಾವು ಟಚ್ ಅಲ್ಲಿ ಇದ್ದೇವೆ। ಅದೇ ರೀತಿ ಇತ್ತೀಚೆಗೆ, ಅಂದ್ರೆ ಈ ವಾರದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರಾಗಿರುವ ಹಾಗೂ ರಾಜ್ಯಸಭಾ ಸದಸ್ಯರಾಗಿರುವ ಶ್ರೀ ವೀರೇಂದ್ರ ಹೆಗ್ಗಡೆ ಅವರನ್ನು ಭೇಟಿ ಮಾಡಿ ಅದೇ ಸನ್ಮಾನ ಅದೇ ಒಕೇಜನ್ ಅಲ್ಲಿ ಅವರಿಗೆ ಸನ್ಮಾನ ಮಾಡಿ ಈ ಹೈವೇ ಬಗ್ಗೆ ನಾವು ಗಮನವನ್ನು ಕೊಟ್ಟಿದ್ದೇವೆ ಮೇಡಮ್। ಇದರಲ್ಲಿ ನಮ್ಮದು ಮುಖ್ಯವಾಗಿ 4 ಏನು ಸಲಹೆಗಳನ್ನು ಹೇಳಿದ್ರೆ, ಈ ಮೆಮೊರಾಂಡಮ್ ಅಲ್ಲಿ ಈ ಹೈವೇಗೆ ಒಂದು ಟನಲ್ ಪ್ರಾಜೆಕ್ಟ್ ಏನಿದೆ ಅದು ಒಂದು ಟನಲ್ ಪ್ರಾಜೆಕ್ಟ್, ಇಲ್ಲದಿದ್ದರೆ ಎಲಿವೇಟೆಡ್ ಹೈವೇ, ಇಲ್ಲದಿದ್ದರೆ ಫೋರ್ ಲೇನಿಂಗ್ ಮಾಡುವ ಬಗ್ಗೆ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ। ಯಾಕೆಂದ್ರೆ ಅದು ಮೋಸ್ಟ್ ಆಗುವಂತ ಆಪ್ಷನ್, ಫೋರ್ ಲೇನಿಂಗ್ ಆಪ್ಷನ್ ಬಗ್ಗೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ। NH 75 ಅಲ್ಲಿ ಹಾಸನ್ ಸಕಲೇಶ್ಪುರ ಮಾರ್ಗವಾಗಿ ಅಡ್ಡೆಹೊಳೆ ತನಕ ಫೋರ್ ಲೇನಿಂಗ್ ಮಾಡಿದ್ರೆ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗಬಹುದಂತ ನಮ್ಮ ಒಂದು ಅನಿಸಿಕೆ। ಓಕೆ ಓಕೆ ಸರ್, ನೀವು ಹೇಳಿದಾಗೆ ಮಂಗಳೂರು ಬಂದರ್ ಇರಬಹುದು, ಏರ್ಪೋರ್ಟ್ ಇರಬಹುದು, ಇಂತಹ ಸರಕು ಸಾಗಾಟದ ಪ್ರಮುಖ ಹೆದ್ದಾರಿಯಾಗಿರುವಂತಹ ಶಿರಾಡಿ ಘಾಟ್ ರಸ್ತೆ ಹೆದ್ದಾರಿ ಒಂದು ಇಂಪ್ರೂವ್ ಆದ್ರೆ ಈಗ ಕರ್ನಾಟಕ ಸರ್ಕಾರದ ಏನಿದೆ ಈಗ ಬಿಯಾಂಡ್ ಬ್ಯಾಂಗ್ಳೂರ್ ಅಂತ, ಈಗ ಏನಿದ್ರು ಈಗ ಬಿಯಾಂಡ್ ಬ್ಯಾಂಗ್ಳೂರ್ ಈಗ ಪ್ರಯತ್ನ ಇದೆ ಇಂಪ್ರೂವ್ ಮಾಡ್ಲಿಕ್ಕೆ। ಈ ಒಂದು ಹೈವೇ ಇಂಪ್ರೂವ್ ಆಗದಿದ್ರೆ ಎಲ್ಲ ಇಂಪ್ರೂವ್ಮೆಂಟ್ ಮೈಸೂರಿಗೆ ಹೋಗುವುದಂತೂ ಖಚಿತ। ಐಟಿ ಬಿಟಿ ಆಗ್ಲಿ, ಇಂಡಸ್ಟ್ರಿ ಆಗ್ಲಿ, ಯಾವುದಾದ್ರೂ ಈಗ ಬಿಯಾಂಡ್ ಬ್ಯಾಂಗ್ಳೂರ್ ಪ್ರೋಗ್ರಾಮ್ ಅಲ್ಲಿ ಮಂಗಳೂರಿಗೆ ಬರಬೇಕಾದ್ರೆ ಎಲ್ಲರೂ ಇನ್ಫ್ರಾಸ್ಟ್ರಕ್ಚರ್ಗೆ, ಎಲ್ಲ ಇಂಡಸ್ಟ್ರಿ ಅವರು ಅಥವಾ ಉದ್ಯಮದವರು ಇಲ್ಲಿ ಬರುವವರು, ಐಟಿ ಬಿಟಿ ಅವರಾಗ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗ್ಲಿ, ಎಲ್ಲರೂ ಇಂಡಸ್ಟ್ರಿ ಈ ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ಗಮನ ಕೊಟ್ರೆ ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತ ಭರವಸೆ ನಮ್ಗೆ ಇದೆ। ಹಾಗೂ ಇತ್ತೀಚೆಗೆ ನಡೆದಂತ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಕರ್ನಾಟಕದಲ್ಲಿ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೆದಿದೆ, ಬಹಳ ಸಕ್ಸಸ್ಫುಲಿ ನಡೆದಿದೆ, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಸಕ್ತಿ ಅಂತದೊಂದು ಆಸಕ್ತಿ ಕಂಡು ಬರಲಿಲ್ಲ, ಆದ್ರೂ ಹಲವಾರು ಭರವಸೆಯನ್ನು ನೀಡಿದ್ದಾರೆ ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಿದರೆ। ಬಹಳಷ್ಟು ಪೆಟ್ರೋಕೆಮಿಕಲ್ ಫೀಲ್ಡ್ ಅಲ್ಲಂತೂ ಬಹಳ ಇನ್ವೆಸ್ಟ್ಮೆಂಟ್ ಆಗುವ ನಿರೀಕ್ಷೆ ಇದೆ ಈ ಇನ್ಫ್ರಾಸ್ಟ್ರಕ್ಚರ್, ಹಾಗೂ ಇದ್ರ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ ಈ ಹೈವೇಗೆ ಸಂಬಂಧಪಟ್ಟದಲ್ಲ, ಇಂಡಸ್ಟ್ರಿ ಬರ್ಲಿಕ್ಕೆ ಒಂದು ಲ್ಯಾಂಡ್ ಬ್ಯಾಂಕ್ ಆಗುವಂತದ್ದು ಒಂದು ಕೆಸಿಸಿ ಐದು ಡಿಮಾಂಡ್ ಇದೆ। ಆ ಲ್ಯಾಂಡ್ ಬ್ಯಾಂಕ್ ಸಿಕ್ಕಿದ್ರು ಬಹಳಷ್ಟು ಬೆಳವಣಿಗೆ ಆಗ್ತದೆ,
ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗ್ಡೆಯವರನ್ನು ಸಿಕ್ಕಿದವರು ಅವರು ಅವರ ಡೆಲ್ಲಿ ಪ್ರವಾಸದಲ್ಲಿ ಡೆಲ್ಲಿಗೆ ಹೋದಾಗ ಈ ಮ್ಯಾಟರ್ ಅನ್ನು ಸಂಬಂಧಪಟ್ಟ ಇಲಾಖೆಯಲ್ಲಿ ಮಾತಾಡಿ ಶೀಘ್ರದಲ್ಲಿ ಒಂದು ಪರಿಹಾರ ಕೊಡುವ ಬಗ್ಗೆ ಒಂದು ಭರವಸೆಯನ್ನು ನಮಗೆ ನೀಡಿದ್ದಾರೆ ಓಕೆ ನಮಗೂ ಕೂಡ ಸರ್ ಎಲ್ಲರೂ ಕೂಡ ಒಂದು ಅಂತಿಮ ಪರಿಹಾರವನ್ನ ವೀರೇಂದ್ರ ಹೆಗ್ಡೆಯವರಿಂದ ಸಿಗ್ಲಿ ಅಂತ ಹಾರೈಸುತ್ತೇವೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೂಡದೊಂದಿಗೆ ಮಾತ್ರ ಓಕೆ ಮ್ಯಾಮ್